ಇನ್ನು ಕೆಸಿ ಜನರಲ್ ಆಸ್ಪತ್ರೆ ಅಂಡರ್ ಪಾಸ್ ಜಲಾವೃತ ಆಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಅಂಡರ್ ಪಾಸ್ ಜಲಾವೃತದ ಹಿನ್ನೆಲೆಯಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂಥ ಅಂಡರ್ ಪಾಸ್ ಇದು ನೀರು ನಿಂತಿರುವ ಕಾರಣ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ನಿನ್ನೆ ರಾತ್ರಿ ಸುರಿದಂಥ ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಮಳೆ ಆಗಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಯಿತು ನಿನ್ನೆ ರಾತ್ರಿ. ಅದೇ ಕಾರಣಕ್ಕೆ ಅಂಡರ್ ಪಾಸ್ ಒಂದು ಜಲಾವೃತವಾಗಿದೆ. ಮಲ್ಲೇಶ್ವರಂನಲ್ಲಿರುವಂಥ ಅಂಡರ್ ಪಾಸ್ ಇದು ಕೆಸಿ ಜನರಲ್ ಆಸ್ಪತ್ರೆಯಿಂದ ಮುಂದಕ್ಕೆ ಬಂದಾಗ ಒಂದು ಅಂಡರ್ ಪಾಸ್ ಇದೆ, ಆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇನ್ನೂ ಆ ಕಡೆ ಹೋದರೆ ಆಳ ಇದೆ, ಅಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿರುವ ಸಾಧ್ಯತೆ ಇದೆ. ಅದೇ ನೀರಿನಲ್ಲೇ ವಾಹನ ಸವಾರರು ಓಡಾಡುವಂಥ ಪರಿಸ್ಥಿತಿ. ಕೆಸಿ ಜನರಲ್ ಆಸ್ಪತ್ರೆ ಅಂಡರ್ ಪಾಸ್ ಜಲಾವೃತ ಆಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಅಂಡರ್ ಪಾಸ್ ಜಲಾವೃತದ ಹಿನ್ನೆಲೆಯಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂಥ ಅಂಡರ್ ಪಾಸ್ ಇದು ನೀರು ನಿಂತಿರುವ ಕಾರಣ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ನಿನ್ನೆ ರಾತ್ರಿ ಸುರಿದಂಥ ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಮಳೆ ಆಗಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಯಿತು ನಿನ್ನೆ ರಾತ್ರಿ. ಅದೇ ಕಾರಣಕ್ಕೆ ಅಂಡರ್ ಪಾಸ್ ಒಂದು ಜಲಾವೃತವಾಗಿದೆ. ಮಲ್ಲೇಶ್ವರಂನಲ್ಲಿರುವಂಥ ಅಂಡರ್ ಪಾಸ್ ಇದು ಕೆಸಿ ಜನರಲ್ ಆಸ್ಪತ್ರೆಯಿಂದ ಮುಂದಕ್ಕೆ ಬಂದಾಗ ಒಂದು ಅಂಡರ್ ಪಾಸ್ ಇದೆ, ಆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇನ್ನೂ ಆ ಕಡೆ ಹೋದರೆ ಆಳ ಇದೆ, ಅಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿರುವ ಸಾಧ್ಯತೆ ಇದೆ. ಅದೇ ನೀರಿನಲ್ಲೇ ವಾಹನ ಸವಾರರು ಓಡಾಡುವಂಥ ಪರಿಸ್ಥಿತಿ. ಕೆಸಿ ಜನರಲ್ ಆಸ್ಪತ್ರೆ ಅಂಡರ್ ಪಾಸ್ ಜಲಾವೃತ ಆಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಅಂಡರ್ ಪಾಸ್ ಜಲಾವೃತದ ಹಿನ್ನೆಲೆಯಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂಥ ಅಂಡರ್ ಪಾಸ್ ಇದು ನೀರು ನಿಂತಿರುವ ಕಾರಣ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ನಿನ್ನೆ ರಾತ್ರಿ ಸುರಿದಂಥ ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಮಳೆ ಆಗಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಯಿತು ನಿನ್ನೆ ರಾತ್ರಿ. ಅದೇ ಕಾರಣಕ್ಕೆ ಅಂಡರ್ ಪಾಸ್ ಒಂದು ಜಲಾವೃತವಾಗಿದೆ. ಮಲ್ಲೇಶ್ವರಂನಲ್ಲಿರುವಂಥ ಅಂಡರ್ ಪಾಸ್ ಇದು ಕೆಸಿ ಜನರಲ್ ಆಸ್ಪತ್ರೆಯಿಂದ ಮುಂದಕ್ಕೆ ಬಂದಾಗ ಒಂದು ಅಂಡರ್ ಪಾಸ್ ಇದೆ, ಆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇನ್ನೂ ಆ ಕಡೆ ಹೋದರೆ ಆಳ ಇದೆ, ಅಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿರುವ ಸಾಧ್ಯತೆ ಇದೆ. ಅದೇ ನೀರಿನಲ್ಲೇ ವಾಹನ ಸವಾರರು ಓಡಾಡುವಂಥ ಪರಿಸ್ಥಿತಿ. ಕೆಸಿ ಜನರಲ್ ಆಸ್ಪತ್ರೆ ಅಂಡರ್ ಪಾಸ್ ಜಲಾವೃತ ಆಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಅಂಡರ್ ಪಾಸ್ ಜಲಾವೃತದ ಹಿನ್ನೆಲೆಯಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂಥ ಅಂಡರ್ ಪಾಸ್ ಇದು ನೀರು ನಿಂತಿರುವ ಕಾರಣ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ನಿನ್ನೆ ರಾತ್ರಿ ಸುರಿದಂಥ ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಮಳೆ ಆಗಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಯಿತು ನಿನ್ನೆ ರಾತ್ರಿ. ಅದೇ ಕಾರಣಕ್ಕೆ ಅಂಡರ್ ಪಾಸ್ ಒಂದು ಜಲಾವೃತವಾಗಿದೆ. ಮಲ್ಲೇಶ್ವರಂನಲ್ಲಿರುವಂಥ ಅಂಡರ್ ಪಾಸ್ ಇದು ಕೆಸಿ ಜನರಲ್ ಆಸ್ಪತ್ರೆಯಿಂದ ಮುಂದಕ್ಕೆ ಬಂದಾಗ ಒಂದು ಅಂಡರ್ ಪಾಸ್ ಇದೆ, ಆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇನ್ನೂ ಆ ಕಡೆ ಹೋದರೆ ಆಳ ಇದೆ, ಅಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿರುವ ಸಾಧ್ಯತೆ ಇದೆ. ಅದೇ ನೀರಿನಲ್ಲೇ ವಾಹನ ಸವಾರರು ಓಡಾಡುವಂಥ ಪರಿಸ್ಥಿತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.